ಮಾವಿನಕಾಯಿ ಚಿತ್ರಾನ್ನ ಮಾಡಕ್ಕೆ ಇದು ನಿಂಬೆ ಹುಳಿ ಚಿತ್ರಾನ್ನ ಮಾಡೋ ರೀತಿ ಮಾಡೋ ಮಾವಿನಕಾಯಿ ಚಿತ್ರಾನ್ನ ವಿ ಆರ್ ಮೇಕಿಂಗ್ ರೈಸ್ ವಿತ್ ರಾ ಮ್ಯಾಂಗೋ ದಿಸ್ ವಿಲ್ ಬಿ ಗ್ರೇಟೆಡ್ ಲೇಟರ್ ಅಂಡ್ ತಡಕಾ ವಿಲ್ ಬಿ ಆಡೆಡ್ ಅಂಡ್ ಮಿಕ್ಸ್ ಟು ದ ರೈಸ್ ಜಸ್ಟ್ ಲೈಕ್ ವಿ ಡು ದ ಲೆಮನ್ ರೈಸ್ ದಿಸ್ ಇಸ್ ಕಾಲ್ಡ್ ಆಮ್ಲೆಟ್ ಮ್ಯಾಂಗೋ AMLET ದಿಸ್ ಇಸ್ ರಾ ಮ್ಯಾಂಗೋ ಅನ್ರೈಪನ್ ಮ್ಯಾಂಗೋ This is a quite sour mango, so just half of it will be used for 4 to 5 people. And also, this can be done with the other variety, which is Totapuri mango. And another variety will be a very pickle mango, which will also be sour. Idea is you need to use unripened mango, any of the unripened mango. Depending on the sourness, you can see the how much of quantity you want to add. ಇದು ಆಮ್ಲೆಟ್ ಮಾವಿನಕಾಯಿ ಇದರಲ್ಲಿ ಮಾಡಬಹುದು ಇದು ಅರ್ಧ ತುರಿದು ಹಾಕತ್ತೆ 4 ರಿಂದ 5 ಜನಕ್ಕೆ ಚಿತ್ರಾನ್ನಕ್ಕೆ ಹುಳಿ ಜಾಸ್ತಿ ಕಡಿಮೆ ಇದ್ದಲ್ಲಿ ಹದ ನೋಡ್ಕೊಂಡು ಹಾಕಬೇಕು ಇದಲ್ದರ ತೋತಾಪುರಿ ಮಾವಿನಕಾಯಿ ಹಾಗೆ ಉಪ್ಪಿನಕಾಯಿಗೆ ಹಾಕೋ ಮಾವಿನಕಾಯಿನೂ ಹಾಕೋಬಹುದು ಯಾವುದು ಮಾವಿನಕಾಯಿ ಸಿಗುತ್ತೋ ಅದು ಹುಳಿ ನೋಡಿಕೊಂಡು ಅದ ಹದ ನೋಡ್ಕೊಂಡು ಹಾಕೊಂಡು ಈ ಚಿತ್ರಾನ್ನ ಮಾಡಬಹುದು ದಿಸ್ ಹ್ಯಾಸ್ ಬೀನ್ ಗ್ರೇಟೆಡ್ ನೌ ದಿಸ್ ಇಸ್ ಲೆಸರ್ ದನ್ ಹಾಫ್ ಸಿನ್ಸ್ ಇಟ್ ಇಸ್ ವೆರಿ ಸಾರ್ ವಿ ಆರ್ ಯೂಸಿಂಗ್ ಲೆಸರ್ ಇನ್ ಕ್ವಾಂಟಿಟಿ ಇದು ಅರ್ಧಕ್ಕಿಂತ ಕಡಿಮೆ ತುರ್ಕೊಂಡಿರೋ ಮಾವಿನಕಾಯಿ ತುಂಬಾ ಹುಳಿ ಇದೆ ಹಾಗಾಗಿ ಇಷ್ಟೇ ತಗೋತಿರೋದು ಇದಲ್ದೇರ ಸಾಸಿವೆ ಒಗ್ಗರಣೆ ಮಾಡುತ್ತೆ ಅದ್ರ ಜೊತೆ ಕಾಯಿತುರಿ ಕೊತ್ತಂಬರಿ ಮೆಣಸಿನಕಾಯಿ ಕರಿಬೇವು ಅಲಾಂಗ್ ವಿತ್ ಮೇಕಿಂಗ್ ತಡಕಾ ವಿತ್ ಮಸ್ಟರ್ಡ್ ಅಂಡ್ ಅದರ್ ಥಿಂಗ್ಸ್ ಗ್ರೇಟೆಡ್ ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್ ಕೊರಿಯಾಂಡರ್ ಗ್ರೀನ್ ಚಿಲ್ಲಿ ಅಂಡ್ ಕರಿ ಲೀಫ್ ವಿಲ್ ಬಿ ಆಡೆಡ್ ದಿಸ್ ಕ್ಯಾನ್ ಬಿ ಕ್ಯಾರಿಡ್ ಇನ್ ಫಾರ್ ದ ಲಂಚ್ ಬಾಕ್ಸ್ ಆಸ್ ವೆಲ್ ಇದು ಡಬ್ಬಿಗೆ ತಗೊಂಡು ಹೋಗ್ಬೋದು ಏನಂದ್ರೆ ಕಾಯಿ ಎಲ್ಲ ಹಾಕಿದ್ಮೇಲೆ ಯಾವುದು ಹಸಿದಿರಬಾರ್ದು ಎಲ್ಲಾನು ಹುರಿದಿರಬೇಕು ಎವ್ರಿಥಿಂಗ್ ಹ್ಯಾಸ್ ಟು ಬಿ ಫ್ರೈಡ್ ಈವನ್ ದ ಆಫ್ಟರ್ ಆ್ಯಡಿಂಗ್ ದ ಕೊರಿಯಾಂಡರ್ ಅಂಡ್ ಕೋಕೋನಟ್ ಎವ್ರಿಥಿಂಗ್ In case you want to carry it and store it for 4 to 5 hours. For the lunch box, if you want to carry, everything has to be fried well. This is seasonal and it is done only during this summer season when the raw mango is available. To the heated oil in a pan, add some mustard, let it splutter. Kadiro ennege sasve hakondu chetigut nantara kadle bele uddin bele. After this splutters, add chana dal and urad dal. This needs little more oil quantity. Otherwise, the rice will be very dry to eat. Idu sölpa enne jaastine togolutte chitranakke athwa puliyogareg maado reethi. At this stage, if you want, you can add groundnut. However, we have made a separate mixture of groundnut and we are going to add it later. ಗ್ರೀನ್ ಚಿಲ್ಲೀಸ್ ಮೆಣಸಿನ್ಕಾಯಿ ಮುಂಚೆ ಕಡಲೆ ಬೀಜ ಹಾಕೊಂಡು ಒಗ್ಗರಣೆ ಮಾಡ್ಕೋಬೋದು ನಾವು ಮೇಲೆ ಒಗ್ಗರಣೆ ಸೇರಿಸ್ತೀವಿ ಯಾಕಂದರೆ ಅದು ಮೆತ್ತಗಾಗಲ್ಲ ಅದಕ್ಕೆ ಆಪ್ಷನಲ್ ಕರಿಬೇವು ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಕರಿ ಲೀಫ್ ಇಸ್ ಆ್ಯಡೆಡ್ ಟರ್ಮರಿಕ್ ಅರ್ಶಿನ ಹಿಂಗ್ or asafoetida little bit switch off the stove and add the coconut grated coconut vale arsi kai turi kottambri hage maavin turi maavin kai turi hakolutte munche ee munche helidage dabbi aadre idannella swalpa bisinalle vagarnele tirga puri bekagutte As mentioned earlier, if you want to carry this or store this for longer time, like 5 to 6 hours, then keep the stove on and then add to the pan and fry all this. Since now we are not going to keep it for longer time, we have switched off the stove and added the coconut, coriander, and the grated raw mango. Kai turi, kottamri, hage maavin turi, uppu. salt as required
little bit of sugar optional. ಸ್ವಲ್ಪ ಸಕ್ಕರೆ. ಇದು ಹುಳಿ ಒಡಿಯುತ್ತೆ ಅದು. Mix this well. Now this will be mixed to the rice which has been prepared already and it has been transferred to a bowl and let it cool before mixing. ಈ ಚಟ್ನಿ ಇವಾಗ ಆರ್ ಹಾಕೊಂಡಿರೋ ಅನ್ನಕ್ಕೆ ಸೇರಿಸ್ಕೊಂಡು ಕಲಸ್ಕೊಳ್ಳುತ್ತೆ. ಆಡ್ ದ ಮಿಕ್ಸ್ಚರ್ ಆಸ್ ರಿಕ್ವೈರ್ಡ್. At this stage we are adding the groundnut tadka which was prepared. ಹಾಕಮ್ ಈ ಕಡಲೆ ಬೀಜ ಒಗ್ಗರಣೆ ಮಾಡ್ಕೊಂಡು ಮುಂಚೆನೆ ನಾವು ಬೇರೆ ಮಾಡಿಟ್ಕೋತೀವಿ, ಅದು ಮೆತ್ತಗಾಗಲ್ಲ ಅನ್ನೋದಕ್ಕೆ. ಈ ಹಂತದಲ್ಲಿ ಕಡಲೆ ಬೀಜ ಹಾಕೊಂಡ್ರೆ ಗರಿ ಹಾಗೆ ಇರುತ್ತೆ. ಇದು ಮಾಡೋ ವಿಧಾನ ಬೇರೆ ವಿಡಿಯೋನಲ್ಲಿದೆ. ದ ಮೇಕಿಂಗ್ ಆಫ್ ದಿಸ್ ಸಿಂಪಲ್ ತಡ್ಕ ಗ್ರೌಂಡ್ನೆಟ್ ತಡ್ಕ ಈಸ್ ಇನ್ ಎ ಸಪ್ರೇಟ್ ವಿಡಿಯೋ. ಮಿಕ್ಸಿಂಗ್ ಇನ್ ಹ್ಯಾಂಡ್ ಇಸ್ ಬೆಸ್ಟ್ ಸಿನ್ಸ್ ವಿಲ್ ಆಲ್ ಗೆಟ್ ಇನ್ಕಾರ್ಪೊರೇಟೆಡ್ ವೆಲ್. ಬಟ್ ಇನ್ ಕೇಸ್ ಇಫ್ ಯು ಆರ್ ಗೋನ್ ಸ್ಟೋರ್ ದಿಸ್ ಆರ್ ಕ್ಯಾರಿ ಇಟ್ ಫಾರ್ ದ ಲಂಚ್ ಬಾಕ್ಸ್, ಯೂಸ್ ಅ ಲ್ಯಾಡಲ್ ಆರ್ ಸ್ಪೂನ್ ಟು ಮಿಕ್ಸ್ ಅಂಡ್ ಡೋಂಟ್ ಪುಟ್ ಯುವರ್ ಹ್ಯಾಂಡ್. ದ ಮೋರ್ ಯು ಮಿಕ್ಸ್ ವಿತ್ ಹ್ಯಾಂಡ್ ಇಟ್ ವಿಲ್ ಗೆಟ್ ಸ್ಪಾಯ್ಲ್ಡ್ ಸೂನ್. ಕೈಯಲ್ಲಿ ಕಲಸಿದ್ರೆ ಚೆನ್ನಾಗಿ ಕಲ್ಸ್ಕೊಳತ್ತೆ. ಇದು ಡಬ್ಬಿಗೆ ತಗೊಂಡು ಹೋಗೋ ಹಾಗಿದ್ರೆ ಕೈ ಹಾಕಬೇಡಿ. ಅನ್ನದ ಕೈಯಲ್ಲಿ ಅಥವಾ ಇನ್ಯಾವ್ದಾದ್ರು ದೊಡ್ಡ ಸ್ಪೂನಲ್ಲಿ ಕಲ್ಸ್ಕೊಳ್ಳಿ ಅಷ್ಟೇ. ಡಬ್ಬಿಗೆ ಹಾಕೋ ಹಾಗಿದ್ರೆ ಬೆಲ್ಲನ್ನೇ ಮಾಡಬೇಕಿತ್ತು. ದಿಸ್ ಇಸ್ ಅ ಫೆಸ್ಟಿವಲ್ ಡಿಶ್. ಯೂಶಲಿ ಯು ಕ್ಯಾನ್ ಪ್ರಿಪೇರ್ ದಿಸ್ ಆನ್ ದ ಡೇ ಆಫ್ ದಿಸ್ ಇಸ್ ಯೂಶಲಿ ಪ್ರಿಪೇರ್ಡ್ ಆನ್ ದ ಡೇ ಆಫ್ ಯುಗಾದಿ ಆರ್ ಈವನ್ ಆನ್ ಸಂಕ್ರಾಂತಿ ಇಫ್ ದ ರಾ ಮ್ಯಾಂಗೋ ಇಸ್ ಅವೈಲೇಬಲ್ ಅಟ್ ದಟ್ ಟೈಮ್. ಇನ್ ದಿಸ್ ಸೀಸನ್ ಎನಿ ಆಫ್ ದಿ ಫೆಸ್ಟಿವಲ್ಸ್ ದಿಸ್ ಕ್ಯಾನ್ ಬಿ ಡನ್ ಆಸ್ ಅ ಫೆಸ್ಟಿವಲ್ ಡಿಶ್. ಇದು ಹಬ್ಬದ ಅಡುಗೆ ಕೂಡ, ಇದ್ರ ಜೊತೆ ಬೇಕಾದ್ರೆ ಬೆಲ್ಲದನ್ನ ಮಾಡ್ಕೋಬಹುದು. ಸಾಮಾನ್ಯ ಯುಗಾದಿ ಸಂಕ್ರಾಂತಿ ಹೊತ್ತಿಗೆ ಮಾವಿನಕಾಯಿ ಸಿಕ್ಕಿದ್ರೆ ಕೂಡ ಇದನ್ನ ಮಾಡುತ್ತೆ. ಯೂಶಲಿ ದ ಒಬ್ಬಟ್ ಇಸ್ ಅನ್ ಅಕಂಪನಿಮೆಂಟ್ ಫಾರ್ ದಿಸ್. ಇದ್ರ ಜೊತೆಗೆ ಸಾಮಾನ್ಯ ಒಬ್ಬಟ್ಟು ಅಥವಾ ಬೆಲ್ಲದನ್ನ ಮಾಡುತ್ತೆ.